ಪ್ರಥಮ ಪಿ ಯು ಸಿ ಕನ್ನಡ ತರಗತಿಗೆ ಸ್ವಾಗತ. ಕಾವ್ಯಭಾಗ ಎರಡು, ಅದರಲ್ಲಿ ಮೊದಲಿಗೆ ಅಲ್ಲಮ ಪ್ರಭು ವಚನಗಳು. ಈ ವಚನದ ಸಂಪೂರ್ಣ ಪ್ರಶ್ನೋತ್ತರಗಳು. ಮೊದಲಿಗೆ ಸಂದರ್ಭ ಸೂಚಿಸಿ ವಿವರಿಸಿ ಮೂರು ಸಂದರ್ಭಗಳು ಕೊಟ್ಟಿದ್ದಾರೆ. ಆ ವಾಕ್ಯಗಳನ್ನು ನಾವು ಸಂದರ್ಭ ಸಹಿತ ವಿವರಿಸಬೇಕು. ಫಸ್ಟ್ ಒನ್, ಬಂಡಿಯ ಒಡೆವವರೈವರು ಮಾನಿಸರು. ಈ ವಾಕ್ಯವನ್ನು ಅಲ್ಲಮಪ್ರಭು ಬರೆದಿರುವ ವಚನದಿಂದ ಆರಿಸಲಾಗಿದೆ. ಅಲ್ಲಮಪ್ರಭು ಈ ವಚನದಲ್ಲಿ ದೇಹವನ್ನು ಬಂಡಿಗೆ ಹೋಲಿಸಿದ್ದಾರೆ. ಅಂತೆಯೇ ಬಂಡಿಯನ್ನು ಒಡೆಯುವವರು ಐವರಾಗಿದ್ದಾರೆ, ಅಂದರೆ ಮನುಷ್ಯನ ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ. ಪಂಚೇಂದ್ರಿಯಗಳ ಮೂಲಕ ಸಿಗುವ ಐಹಿಕ ಸುಖಕ್ಕೆ ಮನುಷ್ಯ ಬಲಿಯಾಗಬಾರದು. ಅಂದರೆ ಪಂಚೇಂದ್ರಿಯಗಳನ್ನು ನಾವು ಹದ್ದುಬಸ್ತಿನಲ್ಲಿಟ್ಕೊಂಡರೆ ಮಾತ್ರ ನಾವು ನಮ್ಮ ದೇಹ ಎನ್ನುವುದು ವ್ಯವಸ್ಥಿತವಾಗಿ ಇರುತ್ತದೆ. ಹಾಗಾಗಿ ನಾವು ಇಹವನ್ನು ಕೂಡ ಗೆಲ್ಲಬಹುದು ಎಂದು ವಿವರಿಸುವ ಸಂದರ್ಭದಲ್ಲಿ ಅಲ್ಲಮ ಪ್ರಭು ಅವರು ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್, ಮೇಳೆ ಭಕ್ತನೇ ಇಟ್ಟ ಆತ ಗುರುವೇ. ಅಲ್ಲಮ ಪ್ರಭು ಬರೆದಿರುವ ವಚನದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ. ಅಲ್ಲಮ ಪ್ರಭುವು ಈ ವಚನದಲ್ಲಿ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸಿದ್ದಾರೆ. ಅಂಗದ ಮೇಲೆ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಅವನು ಭಕ್ತನೆನಿಸಿಕೊಳ್ಳುವುದಿಲ್ಲ. ಮೇಳೆ ಅಂದರೆ ಪೊದೆ. ಆ ಪೊದೆಯ ಮೇಲೆ ಕಲ್ಲು ಬಿದ್ದ ಮಾತ್ರಕ್ಕೆ ಆ ಮೇಳೆಯನ್ನು ಭಕ್ತನೆನ್ನುವುದಿಲ್ಲ. ಅಂತೆಯೇ ಆ ಕಲ್ಲನ್ನು ಮೇಳೆಗೆ ಎಸೆದವನು ಗುರುವ ಆಗಿ ಬಿಡುವುದಿಲ್ಲ. ಅಂತರಂಗದಲ್ಲಿ ಭಕ್ತಿಯ ಹೊರತೆ ಇಲ್ಲದೆ ಲಿಂಗ ಕಟ್ಟಿಕೊಂಡು ತಿರುಗುವ ದಾಂಭಿಕ ಭಕ್ತನಿಗೂ ಮೆಳೆಯ ಮೇಲಿನ ಕಲ್ಲಿಗೂ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಪ್ರಭುವು ತೋರಿಕೆಯ ಭಕ್ತಿಯನ್ನು ಖಂಡಿಸಿದ್ದಾರೆ. ಮಾತ್ರವಲ್ಲ, ಅಂತರಂಗದ ನಿಜ ಭಕ್ತಿಯ ಅಗತ್ಯತೆಯನ್ನು ಒತ್ತಿ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಅವರು ಹೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಒನ್, ನೀ ದೇವನಾದಡೆ ಎನ್ನನೇಕೆ ಸಲಹೆ. ಅಲ್ಲಮಪ್ರಭು ಬರೆದಿರುವ ವಚನದಿಂದ ಆರಿಸಲಾಗಿದೆ. ಅಲ್ಲಮಪ್ರಭು ಈ ವಾಕ್ಯದಲ್ಲಿ ದೇವರನ್ನೇ ಪ್ರಶ್ನಿಸುವ, ನಾನೇ ದೇವರೆನ್ನುವ ಧೈರ್ಯವನ್ನು ಈ ವಚನದಲ್ಲಿ ಅಲ್ಲಮಪ್ರಭುಗಳು ತೋರಿರುವರು. ದೇವರ ಕೆಲಸ ಎಲ್ಲರನ್ನೂ ಸಲಹಾ ಬೇಕಾದುದು. ಆದರೆ ದೇವರು ನನ್ನನ್ನು ಸಲಹಲಿಲ್ಲ. ನಾನೇ ಹಸಿವೆ ನೀರಾಡಿಕೆಗಳನ್ನು ಪೂರೈಸಿಕೊಳ್ಳುವುದರಿಂದ ನಾನೇ ದೇವರಾಗಿದ್ದೇನೆ. ನೀನು ದೇವರಾಗಿದ್ದರೆ ನನ್ನನ್ನು ಸಲಹುತ್ತಿಲ್ಲಬೇಕೆ ಎಂದು ದೇವರನ್ನು ಅಲ್ಲಮಪ್ರಭುಗಳು ಪ್ರಶ್ನಿಸುತ್ತಿರುವ ಸಂದರ್ಭದಲ್ಲಿ ಈ ಮೇಲಿನ ವಚನ ಬಂದಿದೆ. ನೆಕ್ಸ್ಟ್ ಸೆಕೆಂಡ್ ಮೈನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಯಾವುದು? ಗುಹೇಶ್ವರ ಎಂಬುದು ಅಲ್ಲಮ ಪ್ರಭುವಿನ ವಚನಗಳ ಅಂಕಿತವಾಗಿದೆ. ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳನ್ನು ದೇಹವೆಂಬ ಬಂಡಿಯ ಗಾಲಿಗಳಿಗೆ ಹೋಲಿಸಲಾಗಿದೆ. ಥರ್ಡ್ ಒನ್, ದೇಹವೆಂಬುದು ಏನು? ದೇಹವೆಂಬುದು ತುಂಬಿದ ಬಂಡಿ ಎಂದು ಅಲ್ಲಮ ಪ್ರಭು ಹೇಳಿದ್ದಾರೆ. ಫೋರ್ತ್ ಒನ್, ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ? ಕಟ್ಟೋಗರದ ಮೊಟ್ಟೆಯನ್ನು ಹಸಿದವರ ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. ಫಿಫ್ತ್ ಒನ್, ಇಟ್ಟ ಕಲ್ಲು ಎಲ್ಲಿ ಸಿಲುಕಿದರೆ ಲಿಂಗವೆಂದು ಕೇಳುತ್ತಾನೆ? ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಲಿಂಗವೇ ಎಂದು ಕೇಳಿದ್ದಾರೆ. ಸಿಕ್ಸ್ತ್ ಒನ್, ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ ಹೇಳುತ್ತಾನೆ? ಹಸಿದಾಗ ಒಂದು ತುತ್ತು ಒಗರ, ಅಂದರೆ ಅನ್ನವನ್ನು ನೀಡಬೇಕೆಂದು ಅಲ್ಲಮ ಪ್ರಭು ಹೇಳಿದ್ದಾನೆ. ಥರ್ಡ್ ಮೈನಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ ಫಸ್ಟ್ ಕ್ವಶನ್, ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಲಾಗಿದೆ ಮತ್ತು ಕಾಲುಗಳನ್ನು ಬಂಡಿಯ ಗಾಲಿಗಳಿಗೆ ಹೋಲಿಸಲಾಗಿದೆ. ಸೆಕೆಂಡ್ ಕ್ವಶನ್, ಯಾರನ್ನು ಕಂಡರೆ ಅಲ್ಲಮ ನಾಚುವೆನೆಂದು ಹೇಳುವನು? ಆನ್ಸರ್, ಆಡಂಬರ ಮತ್ತು ಯಾಂತ್ರಿಕ ಭಕ್ತರನ್ನು ಅಲ್ಲಮ ಪ್ರಭು ವಿಡಂಬಿಸಿದ್ದಾರೆ. ಅಂಗದ ಮೇಲೆ ಲಿಂಗವ ಧರಿಸಿ ಅಂತರಂಗ ಭಕ್ತಿ ಇಲ್ಲದೆ ಭಕ್ತರಂತೆ ಮೆರೆಯುವವರನ್ನು ಕಂಡರೆ ತಾವು
ನಾಚುವುದಾಗಿ ಅಲ್ಲಮ ಪ್ರಭು ಹೇಳುವನು. ಥರ್ಡ್ ಕ್ವಶನ್, ಅಲ್ಲಮ ಏನನ್ನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ? ದೇಹ ನೀರಡಿಕೆಗೆ ಒಳಗಾದಾಗ ಆರೈದು ಕುಡಿತೆ ಉದಕ ಅಂದರೆ ಬೊಗಸೆ ನೀರನ್ನೆರೆಯುವುದರಿಂದ ಹಸಿದಾಗ ಒಂದು ತುತ್ತು ಅನ್ನ ಅಂದರೆ ಒಗರವನ್ನು ನೀಡಿ ಆರೈಕೆ ಮಾಡುವುದರಿಂದ ನಾ ದೇವ ಎಂದು ದೇವರಿಗೆ ಅಲ್ಲಮ ಹೇಳುತ್ತಾನೆ. ಅಲ್ಲಿ ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ ಫಸ್ಟ್ ಕ್ವಶನ್, ದೇಹವೆಂಬ ಬಂಡಿಯನ್ನು ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ. ಇಲ್ಲಿ ನಾವು ವಿದ್ಯಾರ್ಥಿಗಳು ಗಮನಿಸಬೇಕಾದುದು, ಪ್ರಥಮ ಪರಿಚ್ಛೇದದ ಸಾರಾಂಶವನ್ನು ಅಲ್ಲಿ ವಿದ್ಯಾರ್ಥಿಗಳು ಕ್ವಶನಿಗೆ ಅಲ್ಲಿ ಆನ್ಸರ್ ಆಗಿ ಬರೆಯಬೇಕು, ವಿವರಿಸಬೇಕಾಗ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಆಡಂಬರದ ಭಕ್ತಿಯನ್ನು ಅಲ್ಲಮ ಹೇಗೆ ಖಂಡಿಸುತ್ತಾನೆ? ಇಲ್ಲಿ ಎರಡನೇ ಪರಿಚ್ಛೇದದ ಸಾರಾಂಶವನ್ನು ಅದಕ್ಕೆ ಸಾಮ್ಯತೆಯಾಗಿ ಆ ಕ್ವಶನಿಗೆ ಆನ್ಸರ್ ಆಗಿ ನಾವು ಅಲ್ಲಿ ವಿವರಿಸಬೇಕಾಗ್ತದೆ. ಥರ್ಡ್ ಕ್ವಶನ್, ಅಲ್ಲಿ ಅಲ್ಲಮ ಪ್ರಭುವಿನ ವಚನಗಳ ಆಶಯವೇನು? ಇಲ್ಲಿ ಮೂರು ವಚನಗಳಲ್ಲಿ ನಾವು ಏನು ತಾತ್ಪರ್ಯವನ್ನು ನಾವು ನೋಡಿದ್ದೇವೆ ಅದನ್ನು ಉತ್ತರವಾಗಿ ಅಲ್ಲಿ ವಿವರಿಸುವಂಥದ್ದು. ಇವಿಷ್ಟು ಈ ವಚನದ ಪ್ರಶ್ನೋತ್ತರಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಶುಭಮಸ್ತು.